नमस्कार नानिम प्रीतिया शरण ओंकार ओंकार करी अकाडमी शिंदगी प्रिय स्पर्धा मित्र इन ओंकार करियर अकाडमी नडेद सामान्य ज्ञान परीक्षा अति हेच्चु अंकवन्न गळिसिद विद्यार्थी आय्के नम्मोंदिगे इवत्तिन 10 प्रश्नेगळ आय्केयल्लि 5 प्रश्नेगळे तावु आय्के आगि नम्म जोते आट आडुत्तिद्दारे ಹಾಗಾಗಿ ಭಾಗೇಶ್ ಎಲ್ಲಪೂರ್ ಅವರಿಗೆ ಜೋರ ಚಪ್ಪಳಿಗಳ ಮೂಲಕ ಇವತ್ತಿನ ಆಟಕ್ಕೆ ತಾವು ಸ್ವಾಗತವನ್ನು ಕೋರಬೇಕು. ಇವತ್ತಿನ ಮೂಲ ಪ್ರಶ್ನೆ ಇಷ್ಟೇ. ಇವತ್ತಿನ ಈ ಕಾರ್ಯಕ್ರಮದ ಮಾಡುವ ಉದ್ದೇಶ ಏನೆಂದರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹೆಚ್ಚಾಗಿ ವಿದ್ಯಾರ್ಥಿಗಳ ಭಯವನ್ನು ದೂರ ಮಾಡುವ ಉದ್ದೇಶಕ್ಕೋಸ್ಕರ ಇದೊಂದು ಕಾರ್ಯಕ್ರಮವನ್ನು ನಾವು ಏನು ಮಾಡಬೇಕು ಏರ್ಪಡಿಸಿದ್ದೀವಿ. ಈಗ ಮೊದಲನೇ ಪ್ರಶ್ನೆ ಏನಾಗುತ್ತೆ ಅಂತ ಕೇಳಿದಾಗ ಬರುತ್ತೆ ವಿದ್ಯಾರ್ಥಿಗೆ ನೋಡಿ ಮೊದಲನೇ ಪ್ರಶ್ನೆ ಏನಂತ ಹೇಳಿ ಭಾರತದ ಸಮುದ್ರಯಾನ ಮಸ್ತೆ 6000 ಕೈಗೊಳ್ಳಲೆದ್ದು ಎಷ್ಟು ತಜ್ಞರು ಸಮುದ್ರದ ಆಳಕ್ಕೆ ಪ್ರಯಾಣಿಸಲಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 3 ಸರ್. ಹಾ ನೋಡಿ ಅವರ ವಿದ್ಯಾರ್ಥಿಗಳ ಉತ್ತರ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಆಪ್ಷನ್ ಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಆಪ್ಷನ್ ಸಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಅಥವಾ ಅದು ಎಷ್ಟು ಮಟ್ಟಿಗೆ ಸುಳ್ಳು ಇದೆ ಅಂತ ನಾವು ನೋಡೋಣ ಅಂತ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ ಆಡಿಯನ್ಸ್ ಗೆ ಕೂಡ ಅವಕಾಶ ಕೊಡ್ತೀನಿ. ಯಾರಾದರೂ ಹೇಳಕ್ಕೆ ಒಬ್ಬರು ಇಷ್ಟ ಪಡ್ತೀರಾ ಕೈ ಎತ್ತಿ ಅಲ್ಲಿದೆ. ಹಾಗಾದ್ರೆ ಓಕೆ ಇಲ್ಲಿ ನೋಡಿ ಆಪ್ಷನ್ಸ್ ಯಾವ ಸರಿಯಾಗಿದೆ ಅಂತ ಕೇಳಿದಾಗ ಬಿ ಆಪ್ಷನ್ಸ್ ಇಸ್ ಏನಾಗಿದೆ ಅಂತ ಕೇಳಿದಾಗ ರೈಟ್ ಆಗಿದೆ ನೋಡಿ. ಯಾವುದ್ರಿ ಬಿ ಆಪ್ಷನ್ಸ್ ಇಸ್ ರೈಟ್. ಹಾಗಾದ್ರೆ ಅವರು ಹೇಳಿದ ಉತ್ತರ ಏನಾಗಿದೆ ಅಂತ ಅಂದಂಗಿತ್ತು ತಪ್ಪಾಗಿದೆ. ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ. ಭಾಗೇಶ್ ಅವರೇ ಸರಿಯಾಗಿ ನೋಡಿಕೊಂಡು ಆಲಿಸಿಕೊಂಡು ನಿಮಗೆ ಯಾವಾದ ಅನಿಸುತ್ತೆ ನೋಡಿ. ಮೊದಲನೇ ಪ್ರಶ್ನೆ ನಿಮಗೆ ನೋಡಿ ಎರಡನೇ ಪ್ರಶ್ನೆ ಏನಿದೆ ಅಂತ ಕೇಳಿದಾಗ ಶಾಂತಿ ಪ್ರತಿಮೆ ಯಾವ ದಾರ್ಶನಿಕರಿಗೆ ಸಂಬಂಧಿಸಿದಂತೆ ಯಾವುದು ನೋಡಿ. ಎ ಬಿ ಆರ್ ಅಂಬೇಡ್ಕರ್, ಬಿ ಶಂಕರಾಚಾರ್ಯರು, ಸಿ ಮಲೈ ಮಾದೇಶ್ವರ, ಡಿ ರಾಮಾನುಜಾಚಾರ್ಯರು. ಯಾವುದಾಗುತ್ತೆ ನೋಡಿ. ಡಿ ರಾಮಾನುಜಾಚಾರ್ಯರು ನೋಡಿ ಅವರ ಉತ್ತರ ಬಿ ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಿ ಯಾವುದ್ರಿ ಡಿನಾ. ಓಕೆ ಡಿ ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವುದಾಗುತ್ತೆ ಅಂತ ಹೇಳಿ. ಜೋರ ಚಪ್ಪಳೆಗಳು. ಹಾಗಾಗಿ ಭಾಗೇಶ್ ಯಲ್ಲಾಪುರ ಅವರು ಮೊದಲನೇ ಪ್ರಶ್ನೆ ನೋಡಿ ಎರಡು ಪ್ರಶ್ನೆಗಳಲ್ಲಿ ಮೊದಲ ಬಾರಿಗೆ ಏನು ಹೇಳಿದ್ದಾರೆ ಅಂತ ಕೇಳಿದಾಗ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಮತ್ತೆ ಹೋಗೋಣ ಮೂರನೇ ಪ್ರಶ್ನೆಗೆ ಹೋಗೋಣ. ನೋಡಿ ಮೂರನೇ ಪ್ರಶ್ನೆ ನಿಮಗೆ ಹೀಗಿದೆ ಭಾಗೇಶ್ ಅವರೇ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ಯಾವ ರಾಷ್ಟ್ರದಲ್ಲಿ ನಿರ್ಮಾಣಗೊಂಡಿದೆ. ಎ ಆಪ್ಷನ್ಸ್ ತಾಂಜೇನಿಯಾ, ಬಿ ಮೆಕ್ಸಿಕೋ, ಸಿ ಜಪಾನ್, ಡಿ ಪ್ಯೂಜಿ. ಬಿ ಮೆಕ್ಸಿಕೋ ಸರ್. ನೋಡಿ ಭಾಗೇಶ್ ಅವರೇ ಈಗಾಗಲೇ ಎರಡು ಕ್ವಶನ್ಗಳಲ್ಲಿ ನೀವು ಏನ ಮಾಡಿದಿರಿ ಅಂತ ಕೇಳಿದಾಗ ಒಂದನ್ನ ತಪ್ಪು ಹೇಳಿದಿರಿ, ಒಂದನ್ನ ರೈಟ್ ಹೇಳಿದಿರಿ. ಅವಕಾಶಗಳಿರದೆ ನಿಮಗೆ 5 ಅವಕಾಶಗಳಿವೆ. 5ರಲ್ಲಿ ಈಗಾಗಲೇ 2 ಹೋಗಿವೆ, ಅದರಲ್ಲಿ ಒಂದು ರೈಟ್ ಒಂದು ರಾಂಗ್ ಆಗಿದೆ. ಅಥವಾ ನೀವು ಯಾರಾದರೂ ಕೂಡ ಕೇಳಕ್ಕೆ ಹೆಲ್ಪ್ ಲೈನ್ ತಗೋದ್ರೆ ತಗೋಬಹುದು. ಇಲ್ಲಿ ಕಂತ 50-50 ಮಾಡ್ಕೋದ್ರೆ 50-50 ಮಾಡ್ಕೋಬಹುದು. ನೋ ಪ್ರಾಬ್ಲಮ್. 50-50 ಸರ್. 50-50 ರೀ. ಹಾಗಾದ್ರೆ 50-50 ಅಂದರೆ ನಾನೇನು ಮಾಡ್ತಾ ಇದ್ದೀನಿ ಎಂದು ಕೇಳಿದಾಗ ಆ ಸೈಡ್ ತೆಗಿತಾ ಇದ್ದೀನಿ, ಎ ಮತ್ತು ಸಿ ಅನ್ನು ತೆಗೆದಾಕ್ತಾ ಇದ್ದೀನಿ. ಓಕೆ ಹಾಗಾದ್ರೆ ಅವ್ರು 50-50 ತಗೊಂಡ್ರು ಕೂಡ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಕೇಳಿದಾಗ ಚೂಸ್ ಮಾಡಿದ್ದಾರೆ. ನೋಡೋಣ ಬನ್ನಿ ಆನ್ಸರ್ ಏನಾಗಿದೆ ಅಂತ ಹೇಳಿ. ಎಸ್ ಆನ್ಸರ್ ಏನಾಗಿದೆ ಅಂತ ಕೇಳಿದಾಗ ಡಿ ಡಿ ಆನ್ಸರ್ ಇಸ್ ರೈಟ್. ಪಿಜಿ ನೋಡಿ ಪಿಜಿ ಇಸ್ ರೈಟ್ ಆನ್ಸರ್. ಹಾಗಾಗಿ ತಮ್ಮ ಮತ್ತೆ ಭಾಗೇಶ್ ಅವರು ಉತ್ತರವನ್ನು ಏನ್ ಮಾಡಿದ್ದಾರೆ ಅಂತ ಕೇಳಿದಾಗ ತಪ್ಪನ್ನು ಹೇಳಿದ್ದಾರೆ. ಅದಕ್ಕೆ ಯಾವುದೇ ಒಂದು ಪ್ರಶ್ನೆಗಳನ್ನು ಟಚ್ ಮಾಡುವಾಗ ಅಥವಾ 50-50 ತಗೊಳ್ಳುವಾಗ ಹಲವಾರು ಬಾರಿ ವಿಚಾರಗಳನ್ನು ಮಾಡಿ ಏನ್ ಮಾಡಬೇಕು ಅಂತ ತಗೋಬೇಕು. ಜಪಾನ್ ಮೆಕ್ಸಿಕೋ ಡೌಟ್ ಇತ್ತು ಸರ್ ನಿಮಗೆ. ಹೌದ್ರಿ. ಆದ್ರೂ ಕೂಡ ಉತ್ತರ ಏನಾಗಿದೆ ಅಂತ ಕೇಳಿದಾಗ ಪಿಜಿ ಇಸ್ ರೈಟ್ ಆನ್ಸರ್. ಹಾಗಾಗಿ ನೀವು ತಪ್ಪನ್ನು ಹೇಳಿದಿರಿ. ಓಕೆ ನೆಕ್ಸ್ಟ್ ಹೋಗೋಣ. ಓಕೆ ರೆಡಿ ನೋಡಿ ನಾಲ್ಕನೇ ಪ್ರಶ್ನೆ. ಡೇನಿಯಲ್ ಚಂಡಮಾರುತದಿಂದ ಇತ್ತೀಚೆಗೆ ಯಾವ ರಾಷ್ಟ್ರ ರಾಷ್ಟ್ರದಲ್ಲಿ ಪ್ರಭಾವ ಉಂಟಾಗಿದೆ. ಎ ಆಪ್ಷನ್ ಸಿಗಿದೆ ನೋಡಿ ನಿಮಗೆ, ಬ್ರೆಜಿಲ್, ಬಿ ನ್ಯೂಜಿಲ್ಯಾಂಡ್, ಸಿ ಆಫ್ರಿಕಾ, ಡಿ ಲಿಬಿಯಾ. ನ್ಯೂಜಿಲ್ಯಾಂಡ್ ನೋಡಿ ವಿದ್ಯಾರ್ಥಿ ಭಾಗೇಶ್ವರ್ ತಗೋತಾ ಇದ್ದಾರೆ. ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದಾಗ ನ್ಯೂಜಿಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಅವಕಾಶ ಕೊಡ್ತೀನಿ, ಯಾರಿಗಾದ್ರೂ ಕೂಡ ನಿಮ್ಮ ಹೆಲ್ಪ್ ಲೈನ್ ಅಂತ ತಗೋಬಹುದು.
ಫೋನ್ ಹಚ್ಚಬಹುದು ಏನು ಕೇಳಬಹುದು ನಿಮ್ಮ ಇಲ್ಲಿ ಯಾರಿಗೆ ನಿಮ್ಗೆ ಒಬ್ಬರು ಯಾರಿಗೆ ಇಷ್ಟ ಇದ್ದಾರೆ ಕೂಡ ನಾನು ಕೇಳ್ಬೋದು ಇಲ್ಲಿ ಕೂತಿದ್ರೆ ಬೇಕಾದವ್ರಿಗೆ ಕೇಳಿ ಅದು ನಿಮ್ಮ ವೈಯಕ್ತಿಕ ಯಾಕೆ ಇರದ ಐದು ಪ್ರಶ್ನೆಗಳು ಅದಕ್ಕೆ ಒಂದು ಫಿಫ್ಟಿ ಫಿಫ್ಟಿ ಫೋನ್ ಹಚ್ಚಬಹುದು 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 ನೋ ಪ್ರಾಬ್ಲಮ್ ಒಬ್ಬರು ಸಲ ಸರ್ ಇಲ್ಲ ಇಲ್ಲಿ ಒಬ್ಬರು ಸ್ಪೀಕರಲ್ಲಿ ಕಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಸೌಂಡ್ ಕೇಳಿಸ್ತೈತೆ ಇಲ್ಲಿ ಹೆಲ್ಪ್ಲೈನ್ ತಗೊಳ್ಳಿ ನೋ ಪ್ರಾಬ್ಲಮ್ ರಿಂಗ್ ಆಗ್ತಾ ಓಕೆ ಔಟ್ಸ್ಪೇಕ್ ಹೇಳ ನಮ್ಮ ಮಾತಾ ಸರ್ ಓಪನ್ ಸೌಂಡ್ ಎತ್ತಲಗ್ರೀ ಆರಿ ಏ ಇಲ್ಲ ಯಾರು ಯಾರು ಕೇಳ್ಸ್ ಕೇ ಕೇ ಕೇಳ್ಸ್ ಹಾಂ ಸರ್ ಇನ್ನೊಂದು ನಾನೇ ಹೇಳ್ತೀನಿ ಇನ್ನೊಂದು ನಾನೇ ಹೇಳ್ತೀನಿ ಸರ್ ಅಲ್ಲ ಈಗ ಆಲ್ರೆಡಿ ಹೆಲ್ಪ್ ಲೈನ್ ಆಗಲೇ ತೊಗೊಂಡಿದ್ರಿ ಈಗ ಅದು ಹೋಯ್ತು ನುಂಗಿತ್ತು ಯಾಕೆಂದ್ರೆ ಈಗಾಗಲೇ ನೀವು ತಗೋತೀನಿ ಅಂತ ತೊಗೊಂಡ್ರಿ ಈಗ ಕೇಳ್ತೀನಿ ಅಂದರೆ ಅವಕಾಶ ಇಲ್ಲ ಕೇಳಿ ಕೇಳಿ ಯಾರಿಗಿರಿ ಕೇಳಿ ಕೇಳಬೇಡ್ರಿ ಹ್ಞೂ ಇಲ್ಲ ಇಲ್ಲ ಭಾಗ್ಯಶ್ ಇಲ್ಲೇ ಹೊಡೆಯಲಿ ಈಗ ನೀ ಯಾರಿಗೆ ಹೇಳ್ತಿ ಹೇಳು ನಾನು ಓಕೆ ಆಗ್ತೇನೆ ನೀವು ಬೇಕಾದ್ರೆ ಕೇಳಿ ಬೇಕಾದ್ರೆ ಕೇಳಿ ನೀನು ಬೇಕಾದವ್ರಿಗೆ ಹಾಂ ಜಗು ಅವರೇ ಈಗ ನಿಮ್ಮ ಸ್ನೇಹಿತ ಏನಿದ್ದಾನೆ ಅಂತ ಕೇಳಿದಾಗ ಕ್ವಶನ್ ಕೇಳಿ ಇಲ್ಲ ನಮ್ಮ ಉತ್ತರ ಏನು ಅಂತ ಕೇಳಿದಾಗ ನಾವು ಕೇಳ್ತಾ ಕ್ವಶನ್ ಇದೆ ಏನು ಅಂತ ಕೇಳಿದಾಗ ಡೇನಿಯಲ್ ಚಂಡಮಾರುತದಿಂದ ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಪ್ರಭಾವ ಉಂಟಾಗಿದೆ ಅಂತ ನಿಮ್ಮ ಸ್ನೇಹಿತನ ಪ್ರಶ್ನೆ ಕೇಳಿದ್ದೇವೆ ಈಗ ಆತನಿಗೆ ಉತ್ತರ ಬರ್ತಾ ಇಲ್ಲ ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನೋಡ ಏನು ಆಪ್ಷನ್ಸ್ ಏನಂತ ಕೇಳಿದಾಗ ಡಿ ತಗೋತಾ ಇದ್ದೀರಾ ಓಕೆ ನಿಮ್ಮ ಸ್ನೇಹಿತನ ಮೇಲೆ ನಿಮಗೆ ನಂಬಿಕೆ ಇದೆಯಾ ಲಾಕ್ ಮಾಡೋಣ ಓಕೆ ಸರ್ ನೋಡೋಣ ಡಿಸ್ಪ್ಲೇ ಮಾಡಿಬಿಡಿ ನೋಡೋಣ ಉತ್ತರ ಓಕೆ ರೈಟ್ ಅನ್ ಸರ್ ಜೋರಾ ಚಪಾಳೆಗಳು ಓಕೆ ನಿಮ್ಮ ಸ್ನೇಹಿತ ಮ್ಯಾ ನಂಬಿಕೆ ಇಟ್ಟು ನೀವು ಹೇಳಿದಕ್ಕೂ ಕೂಡ ನಿಮಗೆ ಏನಾಯ್ತು ಅಂತ ಕೇಳಿದಾಗ ಅವಕಾಶ ಸಿಕ್ತು ಓಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕೊನೆಯ ಪ್ರಶ್ನೆ ಸದರನ್ ಕೇಳ್ತಾರ ನಿಮಗೆ ಏನು ಅಂತ ಕೇಳಿದಾಗ ಇವತ್ತಿನ ಈ ಕೊನೆಯ ಪ್ರಶ್ನೆ ನೋಡೋಣ ಅಂತ ಭಾಗೇಶ್ ಎಲ್ಲಬ್ಬರು ಟಚ್ ಮಾಡ್ತಾರೆ ಏನಿಲ್ಲೋ ಅಂತೇಳಿ ಓಕೆ ರೆಡಿ ನೋಡಿ ಕೊನೆಯ ಪ್ರಶ್ನೆ ನಿಮ್ಗೆ ಹೀಗಿದೆ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯ ಸ್ಪರ್ಧೆಯಲ್ಲಿ ಭಾರತದ ಮೂಲದ ಚೇತನ ಮಾರೂರ್ ಅವರು ಕಾದಂಬರಿ ಯಾವುದು ಅಂತ ಹೇಳಿ ಚೇತನಾ ಮಾರೂರ್ ಅವರ ಕಾದಂಬರಿ ಯಾವುದು ಆಪ್ಷನ್ ಸಿಗಿದೆ ನೋಡಿ ಎ ಟೈಮ್ ಸೆಲ್ಟರ್ ನೆಕ್ಸ್ಟ್ ಬಿ ವೆಸ್ಟರ್ ಲೆನ್ ನೆಕ್ಸ್ಟ್ ಸಿ ಸಮಥಿಂಗ್ ಟು ಆನ್ಸರ್ ಫಾರ್ ಡಿ ಎವರಿನ್ ಈಸ್ ಹೀರೋ ಚೇತನ್ ಮಾರೂರ್ ಅವರ ಕಾದಂಬರಿ ಯಾವುದು ಕ್ವಿಕ್ ಫಾಸ್ಟ್ ನೀವು ನನ್ನ ನೋಡ್ರಿ ನಾನು ನಿಮ್ಮನ್ನ ನೋಡ್ತೀನಿ ಆ ಕಡೆ ಸೈಡ್ ಆಡಿಯನ್ಸ್ ಕಡೆಗೆ ಬೇಡ ಅಂತ ಓಕೆ ಕ್ವಿಕ್ ಕ್ವಿಕ್ ಎ ಆಪ್ಷನ್ಸ್ ಇಸ್ ರೈಟ್ ನೋಡಿ ಅವರು ಏನ ಲಾಕ್ ಮಾಡಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡೋಣಂತ ಓಕೆ ಆಡಿಯನ್ಸ್ ಕೂಡ ಉಡುಪಿನಿಂದ ಹೇಳ್ತಾ ಇದ್ದಾರೆ ಆನ್ಸರ್ ಹೇಳಕ್ ರೆಡಿ ಮಾಡ್ತಾ ಇದ್ದಾರೆ ಆಪ್ಷನ್ಸ್ ಬಿ ಏನಾಗುತ್ತೆ ವೆಸ್ಟರ್ನ್ ಲೇನ್ ಅಂತ ಹೇಳಿ ನೋಡೋಣ ಬನ್ನಿ ಏನಾಗುತ್ತೆ ಓಕೆ ಹಾಗಾದ್ರೆ ಕೂಡ ಈ ಆನ್ಸರ್ ಕೂಡ ನೀವೇನು ಮಾಡಿದಿರಿ ಅಂತ ಕೇಳಿದಾಗ ತಪ್ಪಾಗಿ ಉತ್ತರಿಸಿದಿರಿ ಹಾಗಾಗಿ ಆಡಿಯನ್ಸ್ ಕರೆಕ್ಟ್ ಆಗಿ ಉತ್ತರಿಸಿದ ನೋಡಿ ಹಾಗಾಗಿ ಇಲ್ಲಿವರೆಗೆ ನಾವು ಕೇಳಿದ ಭಾಗೇಶ್ ಅವರಿಗೆ ಐದು ಪ್ರಶ್ನೆಗಳಲ್ಲಿ ಭಾಗೇಶ್ ಅವರು ಉತ್ತರ ಕೊಟ್ಟಿದ್ದ ಎಷ್ಟು ಪ್ರಶ್ನೆಗಳಿಗೆ ಎಂದು ಕೇಳಿದಾಗ ಕೇವಲ ಎರಡು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ ಮೂರು ಪ್ರಶ್ನೆಗಳು ಏನಾಗಿದ್ರೆ ತಪ್ಪು ಹೇಳಿದ್ದಾರೆ ಹೀಗಾಗಿ ಅವರು ಏನು ಒಂದು ಸರಿಯಾದ ಉತ್ತರ ನೀಡಿದ್ರು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಎರಡು ಅವರಿಗೆ ಜೋರ ಚಪ್ಪಾಳೆಗಳನ್ನು ನೀಡಿ ಓಕೆ